ಮತದಾರರನ್ನ ಸೆಳೆಯೋದಕ್ಕೆ ನಾನಾ ಕಸರತ್ತು ನಡೀತಾ ಇದೆ. ಧಾರವಾಡದಲ್ಲಿ ಮತದಾರರಿಗೆ ಹಂಚಲಿಂದೆ ಸಂಗ್ರಹಿಸಿದ್ದಂತ ಸೀರೆ ಮೂಟೆಗಳನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಧಾರವಾಡ ನಗರದ ಹೊರವಲಯದ ಗೋದಾಮಿನಲ್ಲಿ ಈ ಸೀರೆ ಮೂಟೆಗಳು ಪತ್ತೆಯಾಗಿವೆ. ಸಚಿವ ವಿನಯ್ ಕುಲಕರ್ಣಿ ಅವರ ಡೇರಿ ಪಕ್ಕದಲ್ಲಿರುವಂತ ಅಸ್ಲಾಂ ಗೋಕಾಕ್ ಒಡೆತನದ ರತ್ನ ಸಿಮೆಂಟ್ ಗೋದಾಮಿನಲ್ಲಿ ಈ ಸೀರೆಗಳನ್ನ ಸಂಗ್ರಹಿಸಿ ಇಡಲಾಗಿತ್ತು. ದೂರಿನ ಆಧಾರದ ಮೇಲೆ ದಾಳಿ ನಡೆಸಿದಂತ ಚುನಾವಣಾಧಿಕಾರಿ ಜಯ ಮಾಧವ್ ನೇತೃತ್ವದ ತಂಡ 25 ಲಕ್ಷ ರೂಪಾಯಿ ಮೌಲ್ಯದ ಸೀರೆಯನ್ನ ವಶಕ್ಕೆ ಪಡೆದಿದೆ. ಚುನಾವಣಾಧಿಕಾರಿಗಳು ಸೀರೆಯನ್ನ ವಶಪಡಿಸಿಕೊಂಡಿದ್ದಾರೆ. ಮತದಾರರಿಗೆ ಹಂಚಲೆಂದೇ ಆಮಿಷ ಒಡ್ಡಲಿಕ್ಕಾಗಿಯೇ ಸಂಗ್ರಹಿಸಿ ಇಡಲಾಗಿದ್ದಂತಹ ಸೀರೆ ಇದು ಅಂತ ಹೇಳಲಾಗ್ತಿದೆ. 25 ಲಕ್ಷ ಮೊತ್ತದ ಸೀರೆಯನ್ನ ಇದೀಗ ವಶಪಡಿಸಿಕೊಳ್ಳಲಾಗಿದೆ.